राजक्रिया रेखी लेवल टू दीक्षे तो टू डेज वरेगू बॉडी तुम्हारा बिजी रिलेटिव ತೀರ್ಕೊಂಡ್ರು ಅಲ್ಲಿಗೆ ಹೋಗಿ ಬಂದ ಮೇಲೆ ಯಾವುದೇ ಫೀಲ್ ಆಗ್ತಿಲ್ಲ. ಸುಕನ್ಯಾ ಅವರೇ ಪ್ರಾಬ್ಲಮ್ ಇಲ್ಲ, ಓಕೆ? ಆ ಕಡೆ ಜಾಸ್ತಿ ಗಮನ ಕೊಡ್ಬೇಡಿ. ಯಾರೋ ತೀರ್ ಹೋದ್ರು ಅದಾದ್ಮೇಲೆ ಹಿಂಗಾಯ್ತು ಆ ನೆಗೆಟಿವ್ ಥಾಟ್ ಅನ್ನ ತೆಗ್ದಾಕ್ಬಿಡಿ. ಬಾಡಿ ಬಿಸಿ ಆಗೋಯ್ತು ಟೂ ಡೇಸ್ ವರ್ಗೆ ಅಂತ ಅಂದ್ರೆ ಎಸ್ ಅದು ಹೀಲಿಂಗ್ ಆಗ್ತಿರುತ್ತೆ, ಅದಕ್ಕೆ ಹಂಗಾಗಿತ್ತು ಅಷ್ಟೇ. ಎಲ್ಲೋ ಹೋಗ್ ಬಂದೆ ಅದಕ್ಕೋಸ್ಕರ ಈ ತರ ಸ್ಟಾಪ್ ಆಗಿದೆ ಅನ್ನೋ ಆ ನೆಗೆಟಿವ್ ಥಾಟ್ ಇದೆಯಲ್ಲ ಅದನ್ನ ತೆಗ್ದಾಕ್. ಗ್ರಾಟಿಟ್ಯೂಡ್ ವಿಡಿಯೋಸ್ ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಯಾವ ಟೈಟಲ್ ಗ್ರಾಟಿಟ್ಯೂಡ್ ಅಂತಾನೆ ಇದೆ, ಗ್ರಾಟಿಟ್ಯೂಡ್ ಟೈಟಲ್ ಅಲ್ಲೇ ಇದೆ, ದ ಮ್ಯಾಜಿಕ್ ಅಂತ ಇರ್ಬೋದು ಮೋಸ್ಟ್ಲಿ. ಎಸ್ ಓಕೆ. ಐ ಥಿಂಕ್ ಜನರಲ್ ಕ್ವಶನ್ಸ್ ಎಲ್ಲ ಮುಗ್ದಿದೆ ಅಂತ ಅನ್ಕೊಂತೀನಿ, ಪರ್ಸನಲ್ ಕ್ವಶನ್ಸ್ ಗೆ ಬರೋಣ ಇವಾಗ. ಪರ್ಸನಲಿ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ರೇಖಿ ಹೀಲಿಂಗ್ ಮಾಡ್ಕೊಂತಾ ಇದೀನಿ, ಇಲ್ಲ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ತಾ ಇದೀನಿ, ಏನ್ ಮಾಡಿದ್ರು ನನ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಕ್ವಶನ್ ಆದ್ರೂ ನೀವು ಹಾಕ್ಬೋದು. ಓಕೆ, ಪರ್ಸನಲ್ ಇಶ್ಯೂಸ್ ಗೆ ಬರೋಣ. ಜನರಲ್ ಕ್ವಶನ್ಸ್ ಎಲ್ಲರಿಗೂ ಮುಗ್ದಿದೆ ಅಂತ ಅನ್ಕೊಂತೀನಿ. ಪರ್ಸನಲ್ ಇಶ್ಯೂಸ್ ಗೆ ಗೊತ್ತಾಗ್ತಾ ಇಲ್ಲ. ನಾಗರಾಜ್ ಅವರೇ ನಿಮ್ನ ಅನ್ಮ್ಯೂಟ್ ಮಾಡಿದೀನಿ ನೋಡಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಹಾ ಸರ್. ಮೇಡಮ್ ನಾನು ತಗೊಂಡು ಇಲ್ಲಿ 2 ತಿಂಗಳು ಆಗ್ತಾ ಬಂತು ರೇಖಿ ಫಸ್ಟ್ ತಗೊಂಡಿನಿ. ಅಯ್ಯೋ ಏನು ಅಂತ ಏನು ಇದು ಕಾಣ್ತಾ ಇಲ್ಲ, ಒಟ್ಟು ಡೈಲಿ ಪ್ರಾಕ್ಟೀಸ್ ಈಗ 2 ಮಂತ್ ನಿಯರ್ ಆಗ್ತಿದ್ರು ಅಂದ್ರೆ ನಾನು ಒಂದು ಒಂದು 10 ದಿನ ಡಿಫ್ರೆನ್ಸ್ ಆಗಿರೋ ಮಾಡಿಲ್ಲ, ಇದು ದಿನ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಏನು ಅಂತ ಇದು ಕಾಣ್ತಾ ಇಲ್ಲ, ಅದು ಯಾಕೆ ಅಂತ ಒಂಥರ ಯಾವಾಗಲೂ ಮೈಂಡ್ ಅಲ್ಲಿ ಒಂಥರ ಡಿಫ್ರೆನ್ಸ್ ಇರುತ್ತೆ. ಮುಂಚೆ ಹಂಗೆ ಇತ್ತು, ಈಗಲೂ ಹಂಗೆ ಇದೆ. ಪ್ರಾಕ್ಟೀಸ್ ಮಾಡಿದ ಮಾತ್ರ ಒಂದು ಸ್ವಲ್ಪ ಒಂದ್ 2-3 ಗಂಟೆ ಆತರ ಏನು ಇರೋದಿಲ್ಲ, ಮತ್ತೆ ಆಮೇಲೆ ಆತರನೇ ಆಗುತ್ತೆ. ಪ್ರಾಕ್ಟೀಸ್ ಸಾಕಾಗ್ತಿಲ್ಲ ಸರ್, ಪ್ರಾಕ್ಟೀಸ್ ರೆಗ್ಯುಲರ್ ಇರ್ಲಿ. ಟೈಮ್ ಆಯ್ತು ಅಂತ ಅಂದ್ರೆ ಡೈಲಿ ಸ್ವಲ್ಪ 2 ಟೈಮ್ ಸೈಕಲ್ ಅನ್ನ ಮುಗಿಸೋದಿಕ್ ಟ್ರೈ ಮಾಡಿ. ನೈಟ್ ಮಾಡ್ಬೋದಾ ಮೇಡಮ್ ಊಟ ಆದ್ಮೇಲೆ? ಖಂಡಿತ ಮಾರ್ನಿಂಗ್ ಅಲ್ಲಿ ಖಂಡಿತ ಮಾಡ್ಬೋದು, ನೈಟ್ ಅಲ್ಲೂ ಮಾಡ್ಬೋದು. 6 ಗಂಟೆಗೆ ಮಾಡ್ತೀನಿ ಮೇಡಮ್, 6 ಗಂಟೆ 5 ಗಂಟೆ ಒಂದೊಂದ್ಸರಿ 3 ಗಂಟೆಗೆ ಗಿತ್ ಮಾಡ್ತೀನಿ. ನೈಟ್ ಊಟ ಆದ್ಮೇಲೆ ಒಂದ್ 11 ಗಂಟೆ ಮಾಡ್ಬೋದಾ? ಖಂಡಿತ ಎನಿ ಟೈಮ್ ಮಾಡ್ಬೋದು, 24x7 ನೀವ್ ಯಾವಾಗೆಲ್ಲ ಫ್ರೀ ಇರ್ತೀರಾ ಆಗೆಲ್ಲ ಮಾಡ್ಬೋದು, ಇದಕ್ ಯಾವ್ದೇ ರೂಲ್ಸ್ ಇಲ್ಲ ಮೇಡಮ್. ಮತ್ತೆ ನೆಕ್ಸ್ಟ್ ಸ್ಟೇಜ್ ತಗೋಬೋದಾ, ಸೆಕೆಂಡ್ 2 ನಾ? ಈಗ್ಲೇ ಬೇಡ ಸರ್, ರೇಖಿ ಲೆವೆಲ್ 1 ಅಲ್ಲೇ ನಿಮ್ಗೆ ಇನ್ನ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದಾಗ 2 ಹೋಗ್ಬೇಡಿ ಇವಾಗ್ಲೇ. ಲೆವೆಲ್ 1 ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸರಿ ಸರಿ, ಬಿಕಾಸ್ ಇನ್ನ ನೀವು ಕ್ಲೆನ್ಸಿಂಗ್ ಪ್ರೋಸೆಸ್ ಅಲ್ಲಿ ಇದ್ದೀರಾ, ಇನ್ನ ಬಾಡಿ ಕ್ಲೆನ್ಸ್ ಆಗಿಲ್ಲ. ಅದೇ ಮೇಡಮ್. ಸೊ ಇಲ್ಲೇ ಪ್ರಾಕ್ಟೀಸ್ ಚೆನ್ನಾಗಿ ಮುಂದುವರಿಸಿ ಆ ನಂತರ ಮುಂದೆ ನೋಡಿ. ಓಕೆ ಮೇಡಮ್, ನಮ್ ತಾಯಿಗೆ ಒಬ್ರಿಗೆ ಅಲೋ 62 ವರ್ಷ, ಅವ್ರು ಯಾವಾಗ ಈಗ ಹೆಲ್ತ್ ಇಶ್ಯೂ ಆಗ್ತಾನೆ ಇರುತ್ತೆ, ಅದು ಇದು ಅದು ಇದಂತ ಯಾವಾಗಲೂ ಒಂದೊಂದು ಮಂತ್ ಕಂಟಿನ್ಯೂ ಹಂಗಾಗಿ ಅವ್ರಿಗೇನು ಇದನ್ನ ಕೊಡಿಸ್ಬೋದಾ? ಅವರು ಗಟ್ಟಿ ಮುಟ್ಟಾಗಿ ಇದ್ದಾರ? ಓಡಾಡ್ತಾರೆ ಮೇಡಮ್, ಕೆಲಸ ಎಲ್ಲ ಮಾಡ್ತಾರ ಆರಾಮಾಗಿ ಅವ್ರೆ, ಆದ್ರೆ ಈಗ ಹೆಲ್ತ್ ಸ್ಟ್ರಾಂಗ್ ಇಲ್ಲ, ಯಾವಾಗ್ಲೂ ಸೊಂಟ ನೋವು ಹೊಟ್ಟೆ ಅದಾಯ್ತು ಇದಾಯ್ತು ಅಂತ ಇರ್ತಾರೆ. ಕೊಡಿಸ್ಬೋದು ಸರ್, ಪ್ರಾಬ್ಲಮ್ ಇಲ್ಲ, ಕೊಡಿಸ್ಬೋದಾ? ಅದೇ ಅದೇ ಕೊಡಿಸ್ಬೋದು. ಅಂಡ್ ಜಾತಿ ಆದ್ರೆ ಇವಾಗ ಗ್ರಾಟಿಟ್ಯೂಡ್ ಟಾಸ್ಕ್ ಗಳು ಅಂತ ಹೇಳಿದ್ನಲ್ಲ, ಅದಕ್ಕೂ ಕೂಡ ಅವ್ರಿಗೆ ಹೇಳಿ ಜಾಯಿನ್ ಆಗೋದಿಕ್ಕೆ. ಇಲ್ಲ ನೀವು ಜಾಯಿನ್ ಆಗೋದಿದ್ರೆ ಅವ್ರನ್ನು ಕೂಡ ಜೊತೆಲಿ ಕೂರಿಸ್ಕೊಂಡು ಮಾಡಿಸೋದಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಗ್ರಾಟಿಟ್ಯೂಡ್ ಟಾಸ್ಕ್ ಗಳೇನಿರುತ್ತೆ ಎಲ್ಲವೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ,
ವಯಸ್ಸಾದವ್ರಿಗೆ ಅದ್ರದ್ದು ರುಚಿ ಸಿಗೋದಿಲ್ಲ, ಅಷ್ಟ್ ಇಂಟ್ರೆಸ್ಟ್ ಆಗೋದಿಲ್ಲ ಅವ್ರಿಗೆ. ಯಾವ್ದಾದ್ರು ದೇವ್ರ ಪೂಜೆ ಮಾಡಿ ಇಲ್ಲ ಈ ರೀತಿ ವ್ರತ ಮಾಡಿ ಅಂತ ಅಂದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗತ್ತೆ. ಬಟ್ ಈಗಿನ ಜನರೇಷನ್ ಗೆ ದೇವ್ರ ಪೂಜೆ ಅಥವಾ ವ್ರತದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಈ ರೀತಿಯ ಪ್ರಾಕ್ಟೀಸ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅವ್ರ ಏಜ್ ಆಗಿದೆ ಬಟ್ ಸ್ಟಿಲ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಗ್ರಾಟಿಟ್ಯೂಡ್ ಟಾಸ್ಕ್ ಗಳಿಗೆ ಕೂಡ ಜಾಯಿನ್ ಮಾಡಿಸಿ, ಅಂಡ್ ಆಫ್ ಕೋರ್ಸ್ ರೇಟ್ ಕೂಡ ಅವ್ರಿಗೆ ಕೊಡಿಸ್ಬಹುದು. ಥ್ಯಾಂಕ್ ಯು ಮೇಡಮ್. ಟಾರೋ ರೀಡಿಂಗ್ ಪ್ರೈಸ್ 1 ಅವರ್ಗೆ 1000 ಇದೆ. ಮಧುಮತಿ, ನನ್ ರೇಖಿ ಪ್ರಾಕ್ಟೀಸ್ ನಿಂದ ಎಲ್ಲಾ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ, ಬಟ್ ಕೆಲವೊಂದು ಫ್ರೆಂಡ್ಶಿಪ್ ಅನ್ನು ಬಿಡಲು ಆಗ್ತಿಲ್ಲ, ಯಾಕೆ? ಮಧುಮತಿ ಅವರೇ, ಫ್ರೆಂಡ್ಶಿಪ್ ಕೇಳು ಬಿಡಕ್ ಆಗ್ತಿಲ್ಲ ಯಾಕೆ ಅಂತ ಅಂದ್ರೆ ಅದೇ ಒಂದು ಫೋಲ್ಡರ್, ಅದೇ ಒಂದು ಕರ್ಮಗಳು. ಸಮಟೈಮ್ಸ್ ನಾವು ಬಿಡ್ಬೇಕು ಅಂತ ಅಂದ್ರೂ ಆ ರಿಲೇಶನ್ಶಿಪ್ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ, ಯಾಕೆ ಅಂದ್ರೆ ಅವರಿಂದ ನಾವೇನೋ ಕಲಿಯೋದಿರುತ್ತೆ, ಆ ಪಾಠಗಳನ್ನ ನಾವು ಕಲ್ತಿಲ್ಲ. ಅದಕ್ಕೋಸ್ಕರ ನಾವು ಬಿಡ್ಬೇಕು ಅಂದ್ರು ಅವ್ರು ನಮ್ಮನ್ನ ಬಿಡೋದಿಕ್ಕೆ ಆಗೋದಿಲ್ಲ, ಆಗ್ತಿರೋದಿಲ್ಲ. ಓಕೆ, ಮೀನ್ಸ್ ಎಲ್ಲಿ ನಿಮ್ಗೆ ಕಷ್ಟ ಆಗ್ತಿದೆ, ಯಾವ ಫ್ರೆಂಡ್ಶಿಪ್ ನಿಮ್ಗೆ ಕಷ್ಟ ಆಗ್ತಾ ಇದೆ, ಅದಕ್ಕೆ ಬಿಡ್ಬೇಕು ಅಂತ ಅಂದ್ರೆ ಹಾರ್ಡ್ ಸ್ಟೆಪ್ ಅನ್ನ ನೀವು ತಗೊಳ್ಳೇಬೇಕು, ಗಟ್ಟಿ ಮನಸ್ಸನ್ನ ಮಾಡ್ಲೇಬೇಕು. ಅಂಡ್ ಸಮಟೈಮ್ಸ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನಮ್ಗ ಅವ್ರ ಜೊತೆ ಮಾತಾಡೋದಿಕ್ ಇಷ್ಟ ಇರೋದಿಲ್ಲ ಅಥವಾ ಅವ್ರ ಜೊತೆ ಬೆರೆಯೋದಿಕ್ ಇಷ್ಟ ಇರೋದಿಲ್ಲ. ಬಿಕಾಸ್ ರೇಖಿ ಪ್ರಾಕ್ಟೀಸ್ ನಂತರ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಬೇರೆ ರೀತಿನ ಇರುತ್ತೆ, ಯಾರ್ ಪಾಸಿಟಿವ್ ಯಾರ್ ನೆಗೆಟಿವ್ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಅವ್ರನ್ನ ನಾವು ಅವಾಯ್ಡ್ ಮಾಡಿದ್ರು ಅವರು ನಮ್ಮನ್ನ ಬಿಡೋದಿಕ್ ರೆಡಿ ಇರೋದಿಲ್ಲ, ಅವ್ರು ನಮ್ಮನ್ ಬಿಡೋದಿಕ್ ರೆಡಿ ಇಲ್ಲ ಅಂತ ಹೇಳಿ ಅವ್ರನ್ನ ನಾವು ಅವಾಯ್ಡ್ ಮಾಡಕ್ ಹೋಗೋದಿಲ್ಲ. ಮೀನ್ಸ್ ನಾವು ಅವಾಯ್ಡ್ ಮಾಡಿದ್ರೆ ಏನ್ ಅನ್ಕೋತಾರೋ ಅವ್ರು ಏನ್ ಅನ್ಕೊಂಡ್ರು ನನಗ್ ಪರವಾಗಿಲ್ಲ ಅಂದ್ರು, ನನಗ್ ಬೇಕಾದವ್ರು ಏನ್ ಅನ್ಕೋತಾರೋ, ನನ್ನ ಸರೌಂಡಿಂಗ್ ಜನ ಏನ್ ಅನ್ಕೋತಾರೋ, ಆ ಒಂದು ಬೇಡದ ಯೋಚನೆಗಳಲ್ಲಿ ನಮಗೆ ಬೇಡದ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಪದೇ 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 ನಾವು ಸಿಗಾಕೋತಿರ್ತೀವಿ. ಬಟ್ ಫಸ್ಟ್ ನಿಮ್ಮ ಒಂದು ಚೂಸ್ ಏನಾಗಿರ್ಬೇಕಂತ ಅಂದ್ರೆ ಐ ಚೂಸ್ ಹ್ಯಾಪಿನೆಸ್, ನಾನ್ ಖುಷಿಯಾಗಿರ್ಬೇಕಷ್ಟೇ. ಸೊ ಫಸ್ಟ್ ನಾನ್ ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಫಸ್ಟ್ ಸ್ಟೆಪ್ ನೀವು ತಗೊಳ್ಳಿ. ಇವಾಗ ಫ್ರೆಂಡ್ಶಿಪ್ ಅಂತ ಬಂದಿರೋದ್ರಿಂದನೇ ಹೇಳ್ತೀನಿ. ಇವಾಗ ಒಂದ್ 5-6 ಜನ ಫ್ರೆಂಡ್ಸ್ ಇದ್ದೀರಾ ಅಂತ ಅನ್ಕೊಳ್ಳಿ, ಅದ್ರ ಒಬ್ರು ಜೊತೆ ನಿಮ್ಗೆ ಸರಿಯಾಗಿ ಇದಾಗ್ತಿಲ್ಲ, ಕನೆಕ್ಟ್ ಆಗ್ತಿಲ್ಲ, ಮೀನ್ಸ್ ಅವರು ಟಾಕ್ಸಿಕ್ ಅಂತ ಗೊತ್ತಾಗಿರತ್ತೆ. ಬಟ್ ಆ ಒಬ್ಬರನ್ನ ಬಿಡಕ್ ಹೋದ್ರೆ ಇನ್ನ 5 ಜನ ಫ್ರೆಂಡ್ಸ್ ಕೂಡ ನನ್ನ ಏನ್ ಅನ್ಕೋತಾರೋ ಈ ರೀತಿ ಫೀಲಿಂಗ್ ಅಲ್ಲಿ ನಿಮ್ಗೆ ಆ ಒಬ್ರು ಫ್ರೆಂಡ್ ಅನ್ನ ಬಿಡೋಕ್ ಆಗ್ತಿರೋದಿಲ್ಲ. ಬಟ್ ಯಾರ ಏನ್ ಅನ್ಕೊಂಡ್ರು ಅಲ್ಟಿಮೇಟ್ ಆಗಿ ನಿಮ್ಮ ಗ್ರೋತ್ ನಿಮ್ಗೆ ಇಂಪಾರ್ಟೆಂಟ್, ನಿಮ್ಮ ಖುಷಿ ನಿಮ್ಗೆ ಇಂಪಾರ್ಟೆಂಟ್, ನಿಮ್ಮ ನೆಮ್ಮದಿ ನಿಮ್ಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ನ ತಗೊಳ್ಳಿ. ಅಂಡ್ ನಮ್ಗೆ ಮೀನ್ಸ್ ಒಂಟಿ ಆಗಿದ್ರು ಪರವಾಗಿಲ್ಲ, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಬೇಡ. ಓಕೆ, ಮೀನ್ಸ್ ನಮ್ಮ ಒಂದು ಥಾಟ್ ಪ್ರೋಸೆಸ್ ಗೆ ತಕ್ಕಂಗೆ ಅವರ ಥಿಂಕಿಂಗ್ ಪ್ರೋಸೆಸ್ ಇಲ್ಲ. ಇವಾಗ ಕೆಲವ್ರು ಇರ್ತಾರೆ ಸದಾ ಬೇರೆಯವರ ವಿಷಯಗಳೇ ಅಥವಾ ಬೇರೆ ಗಾಸಿಪ್ಗಳೇ ಅವರಿಗೆ ಇಂಟ್ರೆಸ್ಟ್, ಬಟ್ ಆಫ್ಟರ್ ರೇಖಿ ಪ್ರಾಕ್ಟೀಸ್ ನಿಮ್ಗೆ ಗೊತ್ತಾಗಿರುತ್ತೆ ಅದೆಲ್ಲವೂ ಬೇಡದ ನೆಗೆಟಿವಿಟಿಯನ್ನ ನನಗ್ ತರ್ತಾ ಇದೆ, ಅದೇ ನಮ್ಮ ಒಂದು ಡ್ರಾಬ್ಯಾಕ್ ಅಥವಾ ಲೂಪ್ ಹೋಲ್ ಅಂತ ಅಂದ್ಬಿಟ್ಟು. ಸೊ ನೀವು ಬೇರೆಯವರ ಬಗ್ಗೆ ಥಿಂಕ್ ಮಾಡೋದು ಅಥವಾ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾಡೋದು ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡೋದನ್ನ ಸ್ಟಾಪ್ ಮಾಡಿರ್ತೀರ, ಬಟ್ ನಿಮ್ಮ ಒಂದು ಟಾಕ್ಸಿಕ್ ಫ್ರೆಂಡ್ ಏನ್ ಮಾಡ್ತಾರೆ ಅಗೈನ್ ಅಗೈನ್ ಬೇಡದ ವಿಷಯಗಳನ್ನ ನಿಮ್ಮ ಹತ್ರ ತರ್ತಾ ಇರ್ತಾರೆ ಅಂದ್ರೆ ಅವಾಯ್ಡ್ ದಟ್ ರಿಲೇಶನ್ಶಿಪ್. ಆ ಒಂದು ಸಂಬಂಧದಲ್ಲಿ ಇರೋದಕ್ಕಿಂತ ಒಂಟಿಯಾಗಿರೋದೇ ಬೆಸ್ಟ್. ಎಸ್, ಇನ್ನೇನಾದ್ರೂ ಕ್ವಶನ್ಸ್ ಪರ್ಸನಲಿ ರಿಲೇಟೆಡ್ ಆಗಿ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬಹುದು. ಪರ್ಸನಲ್ ಇಶ್ಯೂಸ್ ಯಾವುದು ಇಲ್ವಾ?
ಡೌಟ್ಸ್ ಕ್ಲಿಯರ್ ಆಗಿದೆ ಅಂಡ್ ಪರ್ಸನಲ್ ಇಶ್ಯೂಸ್ ಯಾವುದು ಇಲ್ಲ, ಕ್ಲಿಯರ್ ಆಗೋದು ಅಂತ ಅನ್ಕೊಂತೀನಿ. ಎಲ್ಲರ ಮಾತು ಮುಗ್ದಿದೆ, ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ರೆ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಅಂಡ್ ಎಂಡ್ ಮಾಡೋ ಮುಂಚೆ ಲೆಟ್ ಮೀ ಕನ್ಫರ್ಮ್ ಯು, ಸಿ ಈ ರೀತಿ ಒಂದು ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಹಿಂಗೆ ಯಾವ್ದಾದ್ರು ಒಂದು ಮೀಟಿಂಗ್ ಅಂತ ಅನೌನ್ಸ್ ಮಾಡ್ಬೇಕಾದ್ರೆ ಈ ಟೈಮ್ ಅಲ್ಲಿ ಯೂನಿವರ್ಸ್ ಜೊತೆ ಚಾನಲ್ ಆಗಿರ್ತೀನಿ. ಓಕೆ, ಇಲ್ಲಿ ಕೂತು ನಿಮ್ಮ ಕ್ವಶನ್ಸ್ ಗೆ ಆನ್ಸರ್ ಮಾಡೋದು ಅಷ್ಟೇ ನನ್ನ ಕರ್ತವ್ಯ. ಅಂಡ್ ಕಂಪ್ಲೀಟ್ ನನ್ನ ಮೈಂಡ್ 100% ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆ, ಮೀಟಿಂಗ್ ಮುಗಿದ ನಂತರ ನಾನು ಬೇರೆ ಕೆಲಸದಲ್ಲಿ ಇದ್ದಾಗ ಇಲ್ಲಿ ಯಾವ್ದೋ ಒಂದು ಕ್ವಶನ್ ಅನ್ನ ತಗೊಂಡು ನೀವು ಮತ್ ಫೋನ್ ಮಾಡಿ, ಮೇಡಮ್ ಈ ಕ್ವಶನ್ ಏನ್ ಆನ್ಸರ್, ಈ ಮೀಟಿಂಗ್ ಅಲ್ಲಿ ನೀವು ಈ ರೀತಿ ಮಾತಾಡಿದ್ರಿ ಅದಕ್ಕೆ ಏನೋ ರಿಲೇಟೆಡ್, ಆ ಟೈಮ್ ಅಲ್ಲಿ ಕೇಳಿದ್ರೆ ನಿಜವಾಗ್ಲೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಓಕೆ, ಬಿಕಾಸ್ ಇವಾಗ ಕೆಲವರು ಪರ್ಸನಲ್ ಕನ್ಸಲ್ಟೇಷನ್ ತಗೊಂಡಿರ್ತೀರಾ, ಮೀನ್ಸ್ ಇಲ್ಲಿ ಮಾತಾಡಕ್ ಆಗೋದಿಲ್ಲ ನಂಗೆ ಪರ್ಸನಲ್ ಆಗೇ ಬೇಕು ಅಂತ ಹೇಳಿ 1 hour ಟೈಮ್ ನ ನೀವು ತಗೊಂಡಿರ್ತೀರಾ, ಆ ಟೈಮ್ ಅಲ್ಲಿ ನಿಮ್ಮ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಲೇಬೇಕು ಅಂತ ಒಂದು ಚಾನಲ್ ಆಗಿರ್ತೀನಿ ನಾನು. ಅಂಡ್ ಯೂನಿವರ್ಸ್ ಗೆ ಕನೆಕ್ಟ್ ಆಗಿರ್ತೀನಿ, ಆ ಟೈಮ್ ಅಲ್ಲಿ ಬರುವಂತ ಆನ್ಸರ್ಸ್ ಬೇರೆನೆ ಇರುತ್ತೆ. ನಾನ್ ಬೇರೆ ಯಾವ್ದೋ ಕೆಲ್ಸದಲ್ಲಿ ಇದ್ದಾಗ ಮತ್ ನೀವು ಕಾಲ್ ಮಾಡಿ ಅದಕ್ಕೇನು ಇದಕ್ಕೇನು ಅಂತ ಕೇಳಿದಾಗ ನನ್ನ ಬಾಯಲ್ಲಿ ಬರೋದು ಒಂದೇ ಆನ್ಸರ್, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಟೈಮ್ ಕೊಟ್ಟಿರೋದು. ಪ್ಲೀಸ್ ನಿಮ್ಮ ಕ್ವಶನ್ಸ್ ಏನಾದ್ರೂ ಇದ್ರೆ ಇಲ್ಲಿ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಅಂಡ್ ಅಗೈನ್ ಎಲ್ಲರ ಮುಂದೆ ಕೇಳೋದು ಹೇಗೆ ಅಥವಾ ಯಾರು ಏನ್ ಅನ್ಕೋತಾರೋ ಅಂತ ನೀವು ನಿಮ್ಮನ್ನ ಬ್ಯಾಕ್ಔಟ್ ಮಾಡ್ಕೊಂಡ್ರೆ ಸದಾ ಹಿಂದೆನೆ ಇರ್ತೀರ. ಓಕೆನಾ? ಸೊ ತೀರಾ ಹೇಳೋದಿಕ್ಕೆ ಆಗೋದಿಲ್ಲ ಇಲ್ಲಿ ಪರ್ಸನಲ್ ಪ್ರಾಬ್ಲಮ್ ಅಂತ ಅಂದ್ರೆ ಪರ್ಸನಲ್ ಕನ್ಸಲ್ಟೇಷನ್ ನೀವು ತಗೋಬಹುದು, ಇಲ್ಲ ಎಲ್ಲರ ಮುಂದೆ ಹೇಳ್ಬೋದು ಅದು ಅಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಅನ್ನೋದಾದ್ರೆ ನೀವು ಇಲ್ಲಿ ಡಿಸ್ಕಸ್ ಮಾಡ್ಬಹುದು. ಅದು ಬಿಟ್ಟು ಸುಮ್ನೆ ಕಾಲ್ ಮಾಡಿ ಮೇಡಮ್ ಈ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಾನು ಹೇಳೋದಿಷ್ಟೇ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಅದು ಬಿಟ್ಟು ಬೇರೆ ಇನ್ ಯಾವುದೇ ಒಂದು ಕನೆಕ್ಟ್ ಆಗಿ ನಿಮ್ಗೆ ಎಫೆಕ್ಟಿವ್ ಆಗಿ ಆನ್ಸರ್ ಸಿಗೋದಿಲ್ಲ. ಸೊ ಪ್ಲೀಸ್ ನಿಮ್ಮ ಕ್ವಶನ್ಸ್ ಏನೇ ಇದ್ರು ನೀವು ಇಲ್ಲಿ ಕೇಳಿ. ಓಕೆ, ವೆಯ್ಟ್ ಲಾಸ್ ಗೆ ಡಯೆಟ್ ಪ್ಲಾನ್ ಕೊಡ್ತೀರಾ, ಪ್ರೈಸ್ ಎಷ್ಟು? ಡಯೆಟ್ ಪ್ಲಾನ್ ಕೊಡ್ತೀನಿ ಬಟ್ ಪ್ರೈಸ್ ಅಂತ ಏನು ಇಲ್ಲ, ಜಸ್ಟ್ ಯಾರಿದು ನಂಬರ್ ಇದೆ ಅಷ್ಟೇ. ಡಯೆಟ್ ಪ್ಲಾನ್ ಅಂತ ಅಂದ್ರೆ ಜಸ್ಟ್ 1 time ಊಟ ಮಾಡಿ, 1 time ಫ್ರೂಟ್ಸ್ ಅಂಡ್ 1 time ಬಾಯ್ಲ್ಡ್ ವೆಜಿಟೇಬಲ್ಸ್, ಈ ರೀತಿನಲ್ಲಿ ಮಾಡ್ತಾ ಬನ್ನಿ. ವಿತಿನ್ ಅ ಮಂತ್ ಸ್ವಲ್ಪ ನಿಮ್ದು ವೆಯ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಅಂಡ್ ಆದಷ್ಟು ಸ್ವಲ್ಪ ಹಾಟ್ ವಾಟರ್ ಅಲ್ಲಿ ಬಿಸಿ ನೀರನ್ನ ಕುಡಿತಾ ಬನ್ನಿ. ಅಂಡ್ ಊಟದಲ್ಲೂ ಅಷ್ಟೇ, ಹುರುಳಿ ಕಾಳು ಅಥವಾ ಬೇಳೆ ಸಾರು ಅದಕ್ಕೆ ರಿಲೇಟೆಡ್ ಆಗಿ, ಅಥವಾ ರೈಸ್ ಅಥವಾ ರಾಗಿ ಅಥವಾ ಗೋಧಿ, ಮೂರು ಒಂದು ಟೈಮ್ ಇರ್ಲಿ. ಮೀನ್ಸ್ ಒಂದು ಟೈಮ್ ಅಲ್ಲಿ ನೀವು ಅದು ನಿಮ್ದು ಊಟ ಏನಿದೆ ಅದನ್ನ ಮಾಡ್ಕೋಬೇಕು, ಇನ್ನೊಂದು ಟೈಮ್ ಅಲ್ಲಿ ಫ್ರೂಟ್ಸ್, ಇನ್ನೊಂದು ಟೈಮ್ ಅಲ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸ್. ಅದೇ ಡಯಟ್ ಪ್ಲಾನ್ ಆಕ್ಚುಲಿ ನಾನು ಟ್ರೈ ಮಾಡಿದೆ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ, 1 month ಅಲ್ಲೇ ವೆಯ್ಟ್ ಲಾಸ್ ರಿಸಲ್ಟ್ ಸಿಗುತ್ತೆ. ಬಟ್ ಏನಾದ್ರು ಸೀರಿಯಸ್ ಇಶ್ಯೂಸ್ ಇದೆ, ಮೀನ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಲೈಕ್ ಡಯಾಬಿಟಿಸ್, ಬಿಪಿ ಆತರ ಏನಾದ್ರು ಇದೆ ಅಂತ ಅಂದ್ರೆ ಒಂದು ಡಾಕ್ಟರ್ ಸಜೆಷನ್ ನ ತಗೊಂಡು ಡಯಟ್ ಮಾಡೋದು ಒಳ್ಳೇದು. ಅಂತ ಯಾವ್ದು ಪ್ರಾಬ್ಲಮ್ ಇಲ್ಲ, ಸೀರಿಯಸ್ ಹೆಲ್ತ್ ಇಶ್ಯೂಸ್ ಯಾವ್ದು ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಡೂ. ಅಂಡ್ ಎಕ್ಸಸೈಸ್ ಮಸ್ಟ್ ಅಂಡ್ ಶುಡ್, ಎಕ್ಸಸೈಸ್ ಮಾಡ್ಬಹುದು, ಇಲ್ಲ ಅಂದ್ರೆ ಜುಂಬಾ ಪ್ರಾಕ್ಟೀಸ್ ಮಾಡ್ಬಹುದು, ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಒಂದು ಔಟ್ಡೋರ್ ಗೇಮ್ ಅಲ್ಲಿ ನೀವು ಇನ್ವಾಲ್ವ್ ಆಗ್ಬಹುದು. ಎಕ್ಸಸೈಸ್ ಮಾಡೋದಿಕ್ ನನ್ ಬೋರಿಂಗ್ ಅನ್ಸುತ್ತೆ. ಹೌ ಟು ಇನ್ಕ್ರೀಸ್ ಮೈ ಇನ್ಕಮ್, ತುಂಬಾ ಖರ್ಚು ಆಗ್ತಾ ಇದೆ. ಕೃಷ್ಣವೇಣಿ ಅವರೇ, ತುಂಬಾ ಖರ್ಚು ಆಗ್ತಾ ಇದೆ ಅಂತ ಅಂದ್ರೆ ನೀವು ಖರ್ಚು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಖರ್ಚು ಆಗ್ತಾ ಇದೆ. ಓಕೆ ಫೈನ್, ಇನ್ಕಮ್ ನ ಇನ್ಕ್ರೀಸ್ ಯಾವ ರೀತಿ ಮಾಡೋದು, ಜಸ್ಟ್ ಒಂದು ಪೇಪರ್ ಅನ್ನ ತಗೊಳ್ಳಿ, ಯಾವ್ಯಾವೆಲ್ಲ ವೇಸ್ ಇದೆ ಇನ್ಕಮ್ ನ ಇನ್ಕ್ರೀಸ್ ಮಾಡೋದಿಕ್ಕೆ ಅಂತ ಬರ್ಕೊಳ್ಳಿ. ಅದಾದ ನಂತರ ಅದರಲ್ಲಿ ಬೆಸ್ಟ್ ವೇ ಯಾವುದು ಅಂತ ಅನ್ಸುತ್ತೆ ಅದಕ್ಕೆ ಮೂವ್ ಆನ್ ಆಗಿ. ಅಂಡ್ ಮನಿ ಒಂದು ಫ್ರೀಕ್ವೆನ್ಸಿಯನ್ನ ಇನ್ಕ್ರೀಸ್ ಮಾಡೋದಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ, ಬಟ್ ಅದನ್ನೆಲ್ಲ ನಾನು ಇಲ್ಲಿ ಶೇರ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಈ ಟೈಮ್ ಅಲ್ಲಿ ನಾನು ಇಷ್ಟೇ ಹೇಳ್ಬಹುದು, ನಿಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡೋದಿಕ್ಕೆ ಇರೋ ದಾರಿಗಳು ಯಾವ್ದ್ಯಾವ್ದು ಅಂತ ಬರ್ಕೊಳ್ಳಿ. ಅದ್ರಲ್ಲಿ ಯಾವ್ದೆಲ್ಲ ಒಂದು ಸಪೋರ್ಟ್ ಅನ್ನ ನೀವು ತಗೋಬಹುದು ಅದನ್ನ ಸಪೋರ್ಟ್ ಅನ್ನ ತಗೊಂಡು ಮಾಡ್ತಾ ಬನ್ನಿ.
ಓಕೆ ತುಂಬಾ ಖರ್ಚಾಗ್ತಾ ಇದೆ ಅನ್ನೋ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ ಅಫರ್ಮೇಷನ್ ಅನ್ನ ಮಾಡೋದಿಕ್ಕೆ ಟ್ರೈ ಮಾಡಿ ಐ ಆಮ್ ಅ ಮನಿ ಮ್ಯಾಗ್ನೆಟ್ ಅಂತನೋ ಇಲ್ಲ ಮೇಕಿಂಗ್ ಮನಿ ಈಸ್ ಈಸಿ ಫಾರ್ ಮೀ ಅಂತನೋ ಯಾವ್ದಾದ್ರು ಒಂದು ಅಫರ್ಮೇಷನ್ ಅನ್ನ ಹಿಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ ಮಾತಾಡ್ಬೇಕಾದ್ರೆ ತೊದ್ಲುತೀನಿ ಕೆಲವು ಸಲ ಇದನ್ನ ರೇಖಿ ಪ್ರಾಕ್ಟೀಸ್ ಇಂದ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ವಿನೋದ್ ಅವರೇ ರೇಖಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬನ್ನಿ ತೊದ್ಲೋ ಕಡೆ ಜಾಸ್ತಿ ಗಮನ ಕೊಡ್ಬೇಡಿ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅದೇ ಸರಿ ಹೋಗ್ತಾ ಹೋಗುತ್ತೆ ಓಕೆ ನೀವು ಅದ ಕಡೆ ಗಮನನೇ ಕೊಡ್ಬೇಡಿ ಮೀನ್ಸ್ ತೊದ್ಲುತೀನಿ ಅನ್ನೋ ಕಡೆ ಗಮನನೇ ಕೊಡ್ಬೇಡಿ ಜಸ್ಟ್ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸಾಕು ಯಾವಾಗ ಈ ತೊದ್ಲೋದು ನಿಂತೋಯ್ತು ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಎಸ್ ಫೈನ್ ಏನು ಕ್ವಶನ್ಸ್ ಇಲ್ಲ ಅಂತ ಅಂದ್ರೆ ಎಂಡ್ ಮಾಡೋಣ ಮೀಟಿಂಗ್ ಅನ್ನ ಆಲ್ಮೋಸ್ಟ್ 1 ಅವರ್ ಆಯ್ತು ನಾನು ಸಂಜೆ ಅಷ್ಟರಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಲಿಂಕ್ ಅನ್ನ ಸ್ಟೇಟಸ್ ಅಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಸ್ಟೇಟಸ್ ಅಂಡ್ ಜಾಯಿನ್ ಆಗಿ ಯಾರಿಗೆ ಗ್ರಾಟಿಟ್ಯೂಡ್ ಟಾಸ್ಕ್ ಗಳನ್ನ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಆಗ್ಬಹುದು ಓಕೆನಾ